Subscribe to our channel, friends, and press the bell icon for more educational updates. ನಮಸ್ಕಾರ ಸ್ನೇಹಿತರೆ, June 2, 2020 ಶುಕ್ರವಾರ ಪ್ರತಿದಿನದ ಪ್ರಚಲಿತ ಘಟನೆಗಳ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಅತಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ನಾವು ಕವರ್ ಮಾಡ್ತಾ ಹೋಗೋಣ. ಸೊ ಇವತ್ತಿನ ಪ್ರಜಾವಾಣಿ ಪೇಪರ್ June 12 ಇವತ್ತು ಏನೇನು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಅಂತ ನೋಡ್ಕೊತ ಹೋಗೋಣ. ಸೊ ನೋಡಿ, ರೀಸೆಂಟಾಗಿ ಸಂಪುಟ, ರಾಜ್ಯದ ಸಂಪುಟ ಒಂದು ಇಂಪಾರ್ಟೆಂಟ್ ನಿರ್ಧಾರಗಳನ್ನು ತಗೊಂಡಿದೆ. ಫಸ್ಟ್ ಆಫ್ ಆಲ್ ಏನಂತ ಅಂದರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟೆಲ್ಲ ಮುಕ್ತ ವಿವಿಗಳಿದೆಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ರಾಜ್ಯದಲ್ಲಿ ಇನ್ನು ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮಾತ್ರ ಕಾರ್ಯನಿರ್ವಹಿಸಲಿದೆ ಅಂಥೇಳಿ ಸಂಪುಟ ಒಂದು ನಿರ್ಧಾರವನ್ನು ತೆಗೆದಿದೆ. ಅದೇ ರೀತಿಯಾಗಿ ಉಳಿದ ವಿಶ್ವವಿದ್ಯಾಲಯಗಳು ಏನಾದರೂ ಒಂದು ರೀತಿ ದೂರ ಶಿಕ್ಷಣ ವಿಭಾಗಗಳನ್ನು ನಡೆಸ್ತಾ ಇತ್ತಂದರೆ ದಾಟ್ ಶುಡ್ ಆಲ್ಸೋ ಬಿ ರಿಜಿಸ್ಟರ್ಡ್ ಇನ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂದರೆ ಅದು ರಿಜಿಸ್ಟರ್ ಆಗಬೇಕಂತ ಹೇಳಿದ್ದಾರೆ. ಇದನ್ನು ಬಿಟ್ಟು ಮತ್ತೆಲ್ಲ ಸಂಪುಟ ಏನು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಂಡಿದೆಯಪ್ಪ ಅಂತಂದರೆ, ಈ ಬೆಂಗಳೂರು ಕೇಂದ್ರ ವಿಶ್ವವಿದ್ಯಾಲಯ ಅಂತ ಏನಿದೆಯಲ್ಲ, ಅದನ್ನು ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಅಂಥೇಳಿ ಹೆಸರನ್ನು ಬದಲಾಯಿಸಬೇಕಂತೇಳಿ ಒಂದು ನಿರ್ಧಾರವನ್ನು ತಗೊಂಡಿದೆ. ಅದೇ ರೀತಿಯಾಗಿ ಬೆಂಗಳೂರು ವಿಜ್ಞಾನ ಕಾಲೇಜ್ ಅಂತೇನಿದೆ ಅದನ್ನು ವಿಶ್ವವಿದ್ಯಾಲಯನಾಗಿ ರೂಪಿಸಿ ಅದಕ್ಕೆ ನೃಪತುಂಗ ವಿಶ್ವವಿದ್ಯಾಲಯ ಅಂತ ಹೆಸರಿಡಲು ಕೂಡ ಅದು ಗೌರ್ಮೆಂಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಇದು ನಿಮ್ಮ ಗಮನಕ್ಕೆ ಇರಲಿ. ಕಾಸು ಇದ್ದವರಿಗೆ ಕೃಷಿ ಭೂಮಿ ಅಂತ ಇದೆ. ಈಗ ಒಂದೇನಂತಂದ್ರೆ, ಭೂ ಸುಧಾರಣೆ ಕಾಯ್ದೆಗೆ ಒಂದಿಷ್ಟು ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಭೂ ಮಾಲೀಕತ್ವದ ಮಿತಿ ಏನಿತ್ತಲ್ಲ ಅದರದ ಲಿಮಿಟೇಷನ್ ಅನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಅದನ್ನ ದ್ವಿಗುಣ ಮಾಡ್ತಾ ಇದ್ದಾರೆ. ಅದೇ ರೀತಿ ರೈತರಲ್ಲದವರಿಗೂ ಕೂಡ ಭೂಮಿ ಖರೀದಿಸಲು ದಾರಿ ಅಂತ ಹೇಳಿ ಇದನ್ನ ತಿದ್ದುಪಡಿ ತರಲಿಕ್ಕೆ ಒಂದು ಇದನ್ನ ಮಾಡ್ತಿದ್ದಾರೆ. ಇದು ಸಂಪೂರ್ಣ ಒಂದು ಡೀಟೇಲ್ ಅನ್ನ ಯಾವ್ದಾದ್ರು ಎಡಿಟೋರಿಯಲ್ ಬಂದಾಗ ನಿಮಗೆ ನಾನು ಹೇಳ್ತೇನೆ ಸ್ನೇಹಿತರೆ. ಇಲ್ಲಿ ಪೊಲಿಟಿಕಲ್ ನ್ಯೂಸ್ ತುಂಬಾ ಇದೆ, ಇದರಲ್ಲಿ ಆಡ್ ಆಗಿದೆ. ಸೊ ಇದ ಅನಲೈಸ್ ಮಾಡಿಬಿಟ್ಟು ಎಡಿಟೋರಿಯಲ್ ಅಲ್ಲಿ ಬಂದಾಗ ಅದನ್ನ ನಿಮಗೆ ಸಂಪೂರ್ಣವಾಗಿ ಹೇಳ್ತೇವೆ. ಇನ್ನೊಂದು ನೋಡಿ, ಇಲ್ಲಿ KPSC ಪರೀಕ್ಷಾ ದಿನಾಂಕ ಅಂತ ಹೇಳಿ ಹೇಳಿದ್ದಾರೆ. ಈ ಗೆಜೆಟೆಡ್ ಪ್ರೊಫೆಷನರಿ ಗ್ರೂಪ್ ಎ ಗ್ರೂಪ್ ಬಿ 106 ಸೀಟುಗಳ ಹುದ್ದೆಗಳ ನೇಮಕಾತಿ ಏನಿತ್ತಲ್ಲ ಅದರ ಪೂರ್ವಭಾವಿ ಅಂದರೆ ಪ್ರಿಲಿಮ್ಸ್ ಪರೀಕ್ಷೆ August 2 ನಡೆಸಬೇಕಂಥೇಳಿ ಕರ್ನಾಟಕ ಲೋಕಸೇವಾ ಆಯೋಗ KPSC ನಿರ್ಧರಿಸಿದ. ನಿಮ್ಮ ಗಮನಕ್ಕೆ ಇರಲಿ, KPSC ಎಕ್ಸಾಮ್ ಯಾವಾಗ ಅಂತೇಳಿ ಎಲ್ಲರೂ ಕುತೂಹಲದಲ್ಲಿದ್ದರು. ಸೊ ಅದು ಪ್ರಿಲಿಮ್ಸ್ ಎಕ್ಸಾಮ್ ಬಂದುಬಿಟ್ಟು August 2 ಕಂಡಕ್ಟ್ ಮಾಡ್ಬೋದು ಅಂತೇಳಿ ಗೌರ್ಮೆಂಟ್ KPSC ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆಮೇಲೆ ಇಲ್ಲಿ ಎಡಿಟೋರಿಯಲ್ ಟಾಪಿಕ್ ನೋಡಿ, ಪ್ರಭುತ್ವವು ಮಾಡುವ ನುಡಿ ಚೋರತನದ ಹಿಂದೆ ಸಾಂಸ್ಕೃತಿಕ ರಾಜಕೀಯ ಇರುತ್ತದೆ, ಜಾತಿ ವಿನಾಶದ ಬದಲು ದಲಿತ ಪದ ವಿನಾಶ ಅಂತ ಹೇಳಿ ಹೇಳಿದ್ದಾರೆ. ಇದು ಆಕ್ಚುಲಿ ಯಾಕೆ ನ್ಯೂಸಲ್ಲಿ ಬಂದಿದೆ ಅಂತಂದರೆ, ಇದು ಕರ್ನಾಟಕ ಸರ್ಕಾರ ಒಂದು ಕೇಂದ್ರ ಸರ್ಕಾರನ ಫರ್ಮಾನಿನ ಪ್ರಕಾರ ಕಳೆದ ವಾರ ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು. ಇದರಲ್ಲಿ ಏನಂತ ಹೇಳಿದಪ್ಪ ಅಂದರೆ, ಇನ್ನು ಮೇಲೆ ದಲಿತ ಪದವನ್ನು ಬಳಸಬಾರದು, ಅದರ ಬದಲಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪದಗಳನ್ನೇ ಬಳಸಬೇಕೆಂದು ಆದೇಶ ನೀಡಿದೆ. ಸೊ ದಟ್ ಮೀನ್ಸ್ ಈ ದಲಿತ ಅನ್ನೋ ಪದಗಳನ್ನು ಇನ್ನು ಮುಂದೆ SC ಮತ್ತು ST ಇದಕ್ಕೆ ಬಳಸಬಾರ್ದು ಅವರಿಗೆ ಅಂಥೇಳಿ ಒಂದು ಆದೇಶವನ್ನು ಹೊರಡಿಸಿತ್ತು. ಸೊ ಅದರ ಹಿನ್ನೆಲೆಯಾಗಿ ಒಂದು ಟಾಪಿಕ್, ಈ ದಲಿತ ಪದ ಉದ್ಭವ ಹೇಗೆ ಆಯಿತು, ಯಾರು ಮೊದಲು ಈ ದಲಿತ ಪದವನ್ನು ಬಳಸಿದ್ರು ಅಂತ ಕೊಟ್ಟಿದ್ರು. ಇದರಲ್ಲಿ ಈ ಎಡಿಟೋರಿಯಲ್ ಓದ ಇನ್ನೊಂದು ಇಲ್ಲಿ ಏನು ನೆನಪಾಗುತ್ತೆ ಅಂದರೆ, ಇಲ್ಲಿ ನೋಡಿ ಫಸ್ಟ್ನೇಗೆ ಒಂದು ಲೈನ್ ಏನು ಕೊಟ್ಟಿದ್ದಾರೆ ಅಂದರೆ, ಈ ಬಹಿಷ್ಕೃತ ಭಾರತ ಪತ್ರಿಕೆಯನ್ನು ಹೊರತಂದವರು ಯಾರಂತ ನಿಮಗೆ ಗೊತ್ತಿರಬೇಕು. ಅದನ್ನು ತಂದವರು Dr. B.R. Ambedkar ಅವರು. ಬಹಿಷ್ಕೃತ ಭಾರತ ಅಂತ ಹೇಳಿದೆಯಲ್ಲ, ಅದನ್ನು ಅವರು ಹೊರಗಡೆ ತಂದಿದ್ರು ಆ ಪತ್ರಿಕೆ. ಆಮೇಲೆ ರಾಜ್ಯಸಭೆ ಚುನಾವಣೆ ಕರ್ನಾಟಕದಲ್ಲಿ ಇದು ಆಗೋದು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಕಂಟಿನ್ಯೂಸ್ ನ್ಯೂಸಲ್ಲಿ ಬರ್ತಾ ಇದೆ. ಸೊ ರಾಜ್ಯಸಭೆ ಚುನಾವಣೆ ಅಂತಂದ್ರೆ ನಿಮಗೆ ಯು ಶುಡ್ ನೋ ದಟ್ ರಾಜ್ಯಸಭೆ ಚುನಾವಣೆ ಮೆಂಬರ್ಸನ್ನು ಈಗ ನಮ್ಮ ಕರ್ನಾಟಕ ರಾಜ್ಯದಿಂದ ಆಯ್ಕೆ ಆಗ್ತಾರಂದ್ರೆ ಅವ್ರನ್ನೆಲ್ಲ ಯಾರು ಇಲೆಕ್ಟ್ ಮಾಡ್ತಾರೆ ಅದನ್ನೊಂದು ನಿಮಗೆ ಗೊತ್ತಿರಬೇಕು. ಆಮೇಲೆ ಮೆಂಬರ್ಸ್ ರಾಜ್ಯಸಭೆಯಲ್ಲಿ ಆ್ಯಕ್ಚುಲಿ ಟೋಟಲ್ ಮೆಂಬರ್ಸ್ 245 ಇವಾಗ ಪ್ರೆಸೆಂಟ್ ಸ್ಟ್ರೆಂತ್ ಇದೆ. ಅದರ ಅಧ್ಯಕ್ಷರು ಬಂದು ವೆಂಕಯ್ಯ ನಾಯ್ಡು, ಅಂದರೆ ಎಕ್ಸ್ ಆಫಿಷಿಯ ವೈಸ್ ಪ್ರೆಸಿಡೆಂಟ್ ಇರ್ತದೆ, ಈಸ್ ಎ ಎಕ್ಸ್ ಆಫಿಷಿಯ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಇರ್ತಾರೆ ಅಂಥೇಳಿ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ. ಮುಂದೆ ನೋಡಿ, ಮಕ್ಕಳ ಮೇಲೆ ಬಿದ್ದಿತು ವಕ್ರದೃಷ್ಟಿ, ಮಕ್ಕಳು ದುಡಿಮೆಗೆ ಸಾಗಾಣೆಗೆ ಮಾರಾಟಕ್ಕೆ ಗುರಿಯಾಗದಂತೆ ರಕ್ಷಿಸಬೇಕಾದ ತುರ್ತು ಹಿಂದೆಂದಿಗಿಂತಲೂ ಈಗ ನಮ್ಮೆಲ್ಲರ ಮುಂದಿದೆ ಅಂತ. ಸೊ ಇದು ಆ್ಯಕ್ಚುಲಿ ಈ ಟಾಪಿಕ್ ಇವತ್ತೇ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, 2002 June 12 ಜಾಗತಿಕ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತ ಹೇಳಿ ಗುರುತಿಸಲಾಗಿದೆ. ಇಟ್ಸ್ ವರ್ಲ್ಡ್ ಡೇ ಅಗೇನ್ಸ್ಟ್ ಚೈಲ್ಡ್ ಲೇಬರ್ ಅಂತ ಹೇಳಿ ಇದನ್ನು ಯಾರು ಗುರುತಿಸ್ತಾರೆ ಅಂದರೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಸೊ ಅದು June 12 ಜಾಗತಿಕ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಅಂತೇಳಿ ಗುರುತಿಸಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ನೋ ಏನಪ್ಪ ಅಂತಂದರೆ, ಇದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇದರ ಹೆಡ್ ಆಫೀಸ್ ಎಲ್ಲಿ ಬರುತ್ತಪ್ಪ ಅಂತಂದರೆ, ಜಿನೆವಾ, ದಟ್ ಈಸ್ ಸ್ವಿಟ್ಜರ್ಲ್ಯಾಂಡಲ್ಲಿದೆ.
ಅದೇ ರೀತಿಯಾಗಿ ಇದು ಪ್ರಾರಂಭವಾದ ವರ್ಷ 1919 ಸ್ನೇಹಿತರೆ. ಸೊ ಇವಾಗ ಏನಂದ್ರೆ ಬಾಲಕಾರ್ಮಿಕರು ಬಾಲಕಾರ್ಮಿಕರ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ರು ಕೂಡ ಈ ಕರೋನಾ ವೈರಸ್ ಟೈಮ್ ಅಲ್ಲಿ ಬಾಲಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಅವರಿಗೆ ಅವರ ಮೇಲೆ ಒಂದು ರೀತಿ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಒಂದಿಷ್ಟು ರಿಪೋರ್ಟ್ಸ್ ಬರ್ತಾ ಇದೆ. ಸೊ ಅವರನ್ನ ಆ ಬಾಲಕಾರ್ಮಿಕರು ಈ ರೀತಿ ಆದಂತ ಒಂದು ಶಿಕ್ಷೆಗೆ ಗುರಿಯಾಗದಂತೆ ತಡೆಯಿಡುವ ಒಂದು ರೆಸ್ಪಾನ್ಸಿಬಿಲಿಟಿ ಎಲ್ಲರ ಮೇಲಿದೆ ಅಂತ ಹೇಳಿ ಈ ಒಂದು ಚಿಕ್ಕ ಆರ್ಟಿಕಲ್ ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ನೆನಪಿರಲಿ, ಇನ್ನೊಂದೇನಪ್ಪಾ ಅಂದ್ರೆ ವಿಶ್ವಸಂಸ್ಥೆ 2021 ಅಂತಾರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನಾ ವರ್ಷ ಎಂದು ಗುರುತಿಸಿದ್ದು ನಿಮಗೆ ನೆನಪಿರಲಿ ಸ್ನೇಹಿತರೆ. ಆಮೇಲೆ ಇದು ಆರೋಗ್ಯ ಸೇತು ಆ್ಯಪ್ ನಿಮಗೆ ಗೊತ್ತಿರ್ಬೋದು, ಯಾಕಂದ್ರೆ ಇದನ್ನೆಲ್ಲರೂ ನೀವು ತಮ್ಮ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ಈ ಕರೋನಾ ವೈರಸ್ ನಮ್ಮ ಸುತ್ತಮುತ್ತ ಎಲ್ಲಿ ಏನಾದರೂ ಇದೆಯಾ, ನಮ್ಮ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆ ಆಗಿದೆ, ಈ ರೀತಿ ಸ್ಟೇಟಸ್ ಅನ್ನ ನಮ್ಮ ಆರೋಗ್ಯದ ಬಗ್ಗೆ ಒಂದು ಮಾಹಿತಿಯನ್ನು ನಾವು ತಿಳ್ಕೊಂಡು ಅದನ್ನ ಅಪ್ಡೇಟ್ ಆಗಿ ಇರಲಿಕ್ಕೆ ಈ ಆರೋಗ್ಯ ಸೇತು ಆ್ಯಪ್ ತುಂಬಾ ಹೆಲ್ಪ್ ಆಗ್ತಿದೆ. ಗೌರ್ಮೆಂಟ್ ಸ್ಟಾರ್ಟ್ ಮಾಡಿದೆ ಈ ಆರೋಗ್ಯ ಸೇತು ಆ್ಯಪ್ ಕೊರೋನಾ ವೈರಸ್ ಅನ್ನ ಕಂಟ್ರೋಲ್ ಮಾಡೋ ಸಂಬಂಧ ಅದನ್ನ ನಿಯಂತ್ರಣದಲ್ಲಿ ಹತೋಟಿಯಲ್ಲಿಟ್ಟು ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಆರೋಗ್ಯ ಸೇತು ಅನ್ನ ಆ್ಯಪ್ ಡೌನ್ಲೋಡ್ ಮಾಡಿ ಅಂತ ಹೇಳಿ ಗೌರ್ಮೆಂಟ್ ಹೇಳಿತ್ತು. ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲೊಂದು ಸುದ್ದಿ 2 ನಿಮಿಷ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಈ ಕೋವಿಡ್ ಬಿಕ್ಕಟ್ಟು ದಿಟ್ಟ ನಿರ್ಧಾರ ತಿಳಿಯಲು ದೊರೆತ ಸದಾವಕಾಶ ಅಂತ ಹೇಳಿ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ. ಅಂದ್ರೆ ಏನಂದ್ರೆ ನಾವು ಬಿಕ್ಕಟ್ಟನ್ನು ಅವಕಾಶಗಳಾಗಿ ಪರಿವರ್ತಿಸುವ ಮೂಲಕ ಸ್ವಾವಲಂಬಿಯಾದ ಭಾರತ ನಿರ್ಮಿಸಲು ಹೆಜ್ಜೆಗಳನ್ನು ಇಡಬೇಕಾಗಿದೆ ಅಂತ ಹೇಳಿ ಒಂದು ಅವರು ಸಂದೇಶವನ್ನು ಎಲ್ಲ ಭಾರತೀಯ ಜನರಿಗೆ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ 2020 ಆಕ್ಚುಲಿ ಏನಪ್ಪಾ ಅಂದ್ರೆ ಈ ಪ್ರೆಸೆಂಟ್ ವರ್ಷ ಈಗ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸ್ವಲ್ಪ ಹಣಕಾಸು ವರ್ಷದಲ್ಲಿ ಶೇಕಡ 5ರಷ್ಟು ಕುಸಿತ ಕಾಣುವ ದೇಶದ ಏನ್ GDP ಕಡಿಮೆ ಆಗೋ ಚಾನ್ಸಸ್ ಏನಿದೆ, ಅದೇ ಒಂದು GDP 2020 ಮತ್ತು 21ರಲ್ಲಿ ಶೇಕಡ 99.5ರಷ್ಟು ಪ್ರಗತಿ ಸಾಧಿಸಲಿ ಅಂತೇಳಿ ಫಿಚ್ ರೇಟಿಂಗ್ ಒಂದು ಅಂದಾಜನ್ನು ಮಾಡಿದೆ ಸ್ನೇಹಿತರೆ. ಸೊ ಇನ್ನೊಂದು ನಿಮಗೆ ಇಲ್ಲಿ ಏನು ಗೊತ್ತಿರಬೇಕಪ್ಪ ಅಂತಂದ್ರೆ ಈ ರೇಟಿಂಗ್ಸ್ ವರದಿ ಅಲ್ಲಗಳೆದ ಸರ್ಕಾರ, ಇದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಾರತದ ಆರ್ಥಿಕತೆ ಬಗ್ಗೆ ಇತ್ತೀಚೆಗೆ ನೀಡುವ ರೇಟಿಂಗ್ಗಳ ವರದಿಯನ್ನು ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ ಅಂತ ಹೇಳಿದೆ. ಅಂದ್ರೆ ಭಾರತ ತನ್ನ ಸ್ವಂತ ಶಕ್ತಿಯನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿದೆ ಅಂತ ಹೇಳಿ ಭಾರತ ಹೇಳ್ತಾ ಇದೆ. ಸೊ ಇದನ್ನ ಎಸ್ಪೆಷಲಿ ಏನಪ್ಪಾ ಅಂತಂದ್ರೆ ದೇಶದ ಸಾಲ ಮರುಪಾವತಿ ಸಾಮರ್ಥ್ಯವು ಶ್ರೇಷ್ಠ ದರ್ಜೆ ಆಗಿದೆ ಅಂತ ಹೇಳಿ ದೇಶದ ಮುಖ್ಯ ಆರ್ಥಿಕ ಸಲಹೆಗಾರಂತ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರು ಹೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ, ನಮ್ಮ ದೇಶದ ಚೀಫ್ ಎಕನಾಮಿಕ್ ಅಡ್ವೈಸರ್ ಅಂದ್ರೆ ಮುಖ್ಯ ಆರ್ಥಿಕ ಸಲಹೆಗಾರ ಯಾರಿದಾರಪ್ಪ ಅಂದ್ರೆ ಪ್ರೆಸೆಂಟ್ ಆಗಿ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯನ್ ಅವರು ಇದ್ದಾರೆ. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಆಮೇಲೆ IPL ನಡೆಸಲು ಮಾರ್ಗೋಪಾಯಗಳ ಪರಿಶೀಲನೆ ಅಂತಿದೆ. ಸೊ ನಿಮಗೆ ಗೊತ್ತಿರ್ಬೋದು ಕರೋನಾ ವೈರಸ್ ಬಂದ ಇದರಲ್ಲಿ ಈ IPL ನಡೀಬೇಕಾಗಿದ್ದನ್ನ ಸ್ವಲ್ಪ ಮುಂದೂಡಿ ಅದನ್ನ ನಡೆಸಬೇಕು ದ್ವಂದ್ವ ನಿರ್ಧಾರದಲ್ಲಿ ಈಗ BCCI ಮತ್ತು ICC ಇದೆ. ಸೊ ಅದ್ರ ಬಗ್ಗೆ ಚಿಂತೆ ನಡೆದಿದೆ. ಇದು ಇಲ್ಲಿ ನಿಮಗೆ ಆ ಮ್ಯಾಟರ್ ಇಂಪಾರ್ಟೆಂಟ್ ಅಲ್ಲ, ಬಸ್ ಆ ಸಂಸ್ಥೆ BCCI ಸಂಸ್ಥೆ ಇದೆ ಅಂದ್ರೆ ಅದ್ರ ಹೆಡ್ ಯಾರಿದ್ದಾರೆ, ಅಧ್ಯಕ್ಷ ಯಾರಿದಾರಪ್ಪ ಅಂತ ಹೇಳಿದ್ರೆ ಪ್ರೆಸೆಂಟ್ ಆಗಿ ಸೌರವ್ ಗಂಗೂಲಿ ಅವರಿದ್ದಾರೆ. ಅದೇ ರೀತಿಯಾಗಿ ICCದ ಹೆಡ್ ಯಾರಿದ್ದಾರೆ ಅಂದ್ರೆ ಶಶಾಂಕ್ ಮನೋಹರ್, ಅದ್ರ ಅಧ್ಯಕ್ಷರು ಶಶಾಂಕ್ ಮನೋಹರ್ ಇದ್ದಾರೆ ಸ್ನೇಹಿತರೆ. ಕಾಮನ್ವೆಲ್ತ್ ಕ್ರೀಡೆ ಒಂದು ದಿನ ತಡವಾಗಿ ಆರಂಭಿಸಲು ನಿರ್ಧಾರ ಅಂತಿದೆ. ಸೊ ಇಲ್ಲಿ ಏನ್ ನಿಮ್ಗೆ ಗೊತ್ತಿರಬೇಕಂದ್ರೆ 2022ರ ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಯಲಿದಾವ ಅನ್ನೋದು ಗೊತ್ತಿರಬೇಕು. ದಟ್ ಈಸ್ ಡಿಸೈಡೆಡ್ ಇನ್ ಇಂಗ್ಲೆಂಡ್ ನ ಬರ್ಮಿಂಗ್ಹ್ಯಾಮ್ ನಲ್ಲಿ 2022ರ ಕಾಮನ್ವೆಲ್ತ್ ಇದು ನಡಿಬೇಕಂತ ನಿರ್ಧಾರ ಮಾಡಿದೆ. 2018ರದ್ದು ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ ಅದು ಆಸ್ಟ್ರೇಲಿಯಾದಲ್ಲಿ ನಡೆಯಿತು. ಇದು ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೇವೆ. ಮತ್ತಷ್ಟು ನ್ಯೂಸ್ ಮುಂದೆ ಪ್ರತಿದಿನ ನಿಮ್ಮ ಮುಂದೆ ಬರ್ತಾ ಇದೆ. ಇಫ್ ಯು ಲೈಕ್ ಅವರ್ ಎಫರ್ಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್.